ಶಿವಾಜಿನಗ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇರೋವಂಥದ್ದು ಇದು 1 ಅವರಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ನೋಡಿ. ಈ ಸೈಡ್ ರೈಟ್ಗೆ ಹೋದರೆ ನಿಮಗೆ ಚರ್ಚ್ ಸಿಗುತ್ತೆ, ಚರ್ಚಿನ ಚೂರು ಮುಂದೆ ಬಂದರೆ ನಿಮಗೆ ದಾಂಡಿಯ ಡ್ರೆಸ್ಸಸ್ ಇರುತ್ತೆ, ಮುಂದಕ್ಕೋದ್ರೆ ಶಿವಾಜಿನಗರ್ ಇರುತ್ತೆ. ಇವಾಗ ಇಲ್ಲಿ ನಾನೋ ಪ್ಲಾಜಾ ಅಂತಿರುತ್ತೆ. ಸೊ ಇಲ್ಲಿ ನೋಡಿ ನಾನೋ ಪ್ಲಾಜಾ 1 ಅವರ್ ಲೇಡೀಸ್ ಸ್ಟಿಚಿಂಗ್ ಟೈಲರ್ ಅಂತಿದೆ. ಇದರಲ್ಲಿ ಫಸ್ಟ್ ಫ್ಲೋರಲ್ಲಿ ಇರೋವಂಥದ್ದು ತುಂಬಾ ಬ್ಯೂಟಿಫುಲ್ಲಾಗಿ ಕಸ್ಟಮೈಸ್ ನಿಮಗೆ ಮಾಡಿಕೊಡ್ತಾರೆ. ಯಾವ ರೀತಿ ಡಿಸೈನ್ ಬೇಕು, ಯಾವ ರೀತಿ ಏನು ಬೇಕು ಎಲ್ಲನೂ ಮಾಡಿಕೊಡ್ತಾರೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ, ಸೊ ನೀವು ಬ್ಯೂಟಿಫುಲ್ ಡ್ರೆಸ್ಸಸ್ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದು ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇರೋವಂಥದ್ದು. ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಕೊಡ್ತಾರೆ. ನಾನಿವಾಗ ಕೆಲವೊಂದು ಸ್ಯಾರೀಸ್ ಕೊಟ್ಟು ಗೌನ್ ಹೊಲಿಸ್ಕೊತಾ ಇದ್ದೀನಿ, ಮತ್ತು ಸ್ಯಾರೀಸ್ಗೆ ಬ್ಲೌಸಸ್ ಹೊಲಿಸ್ತಾ ಇದ್ದೀನಿ. ಸೊ ಅದನ್ನು ಟ್ರಯಲ್ ಮಾಡಿ ನೋಡೋಣ. ನೋಡಿ ಈ ರೋಡು ಚರ್ಚ್ಗೆ ಹೋಗುತ್ತೆ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರಲ್ಲಿ ಈ ಬ್ಯಾಂಗ್ಳೂರ್ ಈ ರೀತಿ ಸ್ಟ್ರೈಟ್ ಹೋದರೆ ನಿಮಗೆ ಚರ್ಚ್ ಹೋಗುತ್ತೆ. ಈ ಸರ್ಕಲಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ನಿಮಗೆ ಇಲ್ಲಿ ನೋಡಿ ಕಾಣಿಸುತ್ತೆ ನಿಮ್ಗೆ ನಾನೋ ಪ್ಲಾಜಾ 1 ಅಂತಿದೆ ಅಲ್ವಾ, ಅಲ್ಲಿ ಫಸ್ಟ್ ಫ್ಲೋರಲ್ಲಿ ನೀವು ಹೋಗಿ ಜಾವೀದ್ ಅಂತ ಕೇಳಿದ್ರೆ ಕೊಡ್ತಾರೆ. ನೀವು ಫಸ್ಟ್ ಫ್ಲೋರಲ್ಲಿ ಸ್ಟೆಪ್ಸ್ ಹತ್ಬೇಕಾದಾಗಲೇ ನಿಮಗೆ ಕಾಣಿಸುತ್ತೆ, ಅವರು ಬೋರ್ಡ್ ಹಾಕಿರ್ತಾರೆ ಅಲ್ಲಿ ನೋಡಿ, ಯುನಿಕ್ ಫ್ಯಾಷನ್ ಡಿಸೈನರ್ ಅಂತ ಹಾಕಿ ಜಾವೀದ್ ಅಂತ ಹಾಕಿ, ಅವ್ರ ಫೋನ್ ನಂಬರ್ ಸಹ ಇದೆ. ಲೇಡೀಸ್ ಟೈಲರ್ ಅಂತಿದೆ ನೋಡಿ, ಯುನಿಕ್ ಫ್ಯಾಷನ್ ಡಿಸೈನರ್ ಅಂತೇಳಿ. ಯಾವ ಟೈಪ್ ಬೇಕು, ತುಂಬ ಪೇಷನ್ಸಾಗಿ ತುಂಬ ತಾಳ್ಮೆಯಿಂದ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ ನಿಮಗೆ. ಗಾಗ್ರಾ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಚೂಡಿದಾರು, ಗೌನು, ಏನು ಬೇಕಾದರೂ ನೀವು ಬಟ್ಟೆ ಎತ್ಕೊಂಡು ಕೊಟ್ಬಿಟ್ಟು ನಮಗೆ ಈ ರೀತಿ ಡಿಸೈನ್ ಮಾಡಿಕೊಡಿ ಅಂದರೆ ಬ್ಯೂಟಿಫುಲ್ಲಾಗಿ ಮಾಡಿಕೊಡ್ತಾರೆ. ಸೊ ಹರಿಬರಿಯಲ್ಲಿ ತುಂಬ ಅಲ್ಲಿ ಅಂಗಡಿಗಳು ಇದೆ, ತುಂಬ ಅಂಗಡಿಗಳಲ್ಲಿಗಿಂತ ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಕೆಲವೊಂದು ಶಾಪ್ಸ್ನೆಲ್ಲ ಟ್ರೈ ಮಾಡಿದೆ, ಬಟ್ ಅಲ್ಲೆಲ್ಲ ಅರ್ಜೆಂಟಲ್ಲಿ ಆ ಸ್ಟಿಚಸ್ ಎಲ್ಲ ತುಂಬ ಅರ್ಜೆಂಟ್ ಮಾಡಿಕೊಡ್ತಾರೆ. ಬಟ್ ಇವ್ರು ತುಂಬ ಪೇಷನ್ಸಿಂದ, ಎಷ್ಟೇ ರಶ್ ಇರ್ಬೋದು ತುಂಬ ಪೇಷನ್ಸಿಂದ ನಮಗೆ ಕಸ್ಟಮರ್ ಬೇಕು ಅಂತೇಳಿ ಕ್ಲೀನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್, ಇವರು ಜಾವೀದ್ ಅಂದ್ಬಿಟ್ಟು ವಿತಿನ್ 1 ಅವರಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ. ನಾನು ಎಷ್ಟೊಂದು ಡ್ರೆಸ್ಸಸ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಈ ಯೆಲ್ಲೋ ಮತ್ತು ಈ ರೆಡ್ಡು, ಈ ಗ್ರೀನು, ಈ ಬ್ಲೌಸಸ್, ಇದೆಲ್ಲ ನಂದೇನೆ. ಒಂದೊಂದು ಹಾಕಿ ಟ್ರಯಲ್ ನೋಡಿ ನೋಡೋಣ ಯಾವ ಈ ಸ್ಟಿಚ್ ಮಾಡಿದ್ದಾರೆ ಅಂತೇಳಿ. ನೋಡಿ, ನನ್ನ ಕ್ಯಾನು ಇಲ್ಲಿದೆ, ರೆಡಿ ಆಗ್ತಿದೆ. ಸೊ ಈ ಶಾಪಿಗೆ ಬನ್ನಿ, ನೀವು ತುಂಬ ಬ್ಯೂಟಿಫುಲ್ಲಾಗೆ ಸ್ಟಿಚ್ ಮಾಡಿ ಕೊಡ್ತಾರೆ. ಇವ್ರ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ನೋಡಿ, ನನ್ನ ಗೌನ್ ರೆಡಿ ಆಗ್ತಾ ಇದೆ ಇವಾಗ. ಆಲ್ಮೋಸ್ಟ್ ನಾನು 10 ಇಯರ್ಸ್ ಮೇಲೆಯಿಂದ ನಾನು ಇವ್ರ ಹತ್ರನೇ ಸ್ಟಿಚ್ ಮಾಡಿಸ್ತಿರೋದು. ಹಾಕೊಂಡಿರೋದು ಯಾವ ರೀತಿ ಇರುತ್ತೆ ಅಂತೇಳಿ ಡ್ರೆಸ್ ಮೇಲೆ ಹಾಕ್ಬೇಕು.
ಈ ರೀತಿ ಒಂದು ಕ್ಯಾನ್ ಹೊಲ್ಸ್ಕೊಂಡ್ಬಿಟ್ರೆ ನಾವು ಪ್ರತಿಯೊಂದು ಗೌನಿಗೆ, ಡ್ರೆಸ್ಸಿಗೆ, ಸ್ಯಾರೀಸ್ಗೆಲ್ಲ ವೇರ್ ಮಾಡ್ಬೋದು. ಸೊ ನಾನು ಹಾಗಾಗಿ ಒಂದು ಹೊಲ್ಸ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಸಿಟ್ ಮಾಡಿ ಶಾಪಿಗೆ.